ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಪಟ್ಟಣದ ಕೆಪಿಟಿಸಿಎಲ್ ಸಬ್ಸ್ಟೇಷನ್ಗೆ 12.5 MVA ಟ್ರಾನ್ಸ್ಫಾರಂ ಕರುಣಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿಸಿ ಮಾಧುಸ್ವಾಮಿ. ಶಿರಾ ತಾಲೂಕಿನ ಬುಕ್ಕಪಟ್ಟಣದ ಕೆಪಿಟಿಸಿಎಲ್ ಸಬ್ಸ್ಟೇಷನ್ನಲ್ಲಿದ್ದ 12.5 MVA ಟ್ರಾನ್ಸ್ಫಾರಂ ಕೆಟ್ಟಿದ್ದುದರ ಪರಿಣಾಮ ಹೋಬಳಿಯಲ್ಲಿ ವಿದ್ಯುತ್ ವ್ಯತ್ಯಯ ಆಗಾಗ ಕಂಡು ಬರುತ್ತಿದ್ದು, ಹಾಲಿ ಸುಸ್ಥಿತಿಯಲ್ಲಿರುವ ಟ್ರಾನ್ಸ್ಫಾರಂಗಳ ಮೇಲೆ ಹೆಚ್ಚಿನ ಲೋಡ್ ಬೀಳುತ್ತಿರುವ ಕಾರಣದಿಂದ ಆಗಾಗ ವಿದ್ಯುತ್ ವ್ಯತ್ಯಯ ಆಗುತ್ತಿತ್ತು. ಈ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿಯವರಿಗೆ ಮನವಿ ಮಾಡಿದ ಪರಿಣಾಮ ಸುಮಾರು 3 ಕೋಟಿ ಬೆಲೆ ಬಾಳುವ ಟ್ರಾನ್ಸ್ಫಾರಂ ಬುಕ್ಕಪಟ್ಟಣ ಸಬ್ಸ್ಟೇಷನ್ಗೆ ಬಂದಿರುತ್ತದೆ. ಇದರ ಪರಿಣಾಮ ಗ್ರಾಮಾಂತರ ಪ್ರದೇಶದ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ಶಿರಾ ತಾಲೂಕಿನಾದ್ಯಂತ ವಿವಿಧ ದೇವಸ್ಥಾನಗಳಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ನಡೆದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡ ಸಹಸ್ರಾರು ಭಕ್ತರು. ನಟರಾಜು ಸಂದೇಪೇಟೆ, ಮಾಜಿ ಕೌನ್ಸಿಲರ್. ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲ ಭಕ್ತಾದಿಗಳಿಗೂ. ಪ್ರತಿ ವರ್ಷದಂತೆ ಈ ಸಂದೇಪೇಟೆ ಗ್ರಾಮಸ್ಥರು ಮತ್ತು ಶಿರಾ ನಾಗರಿಕರ
ಸಂಯೋಗದಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಕೊಳದಪ್ಪಲೇಶ್ವರ ಜಾತ್ರಾ ಮಹೋತ್ಸವ ನಡೆದಂಗೆ ನಡೀತಾ ಇದೆ. ಅದಕ್ಕೆ ಎಲ್ಲ ಗ್ರಾಮಸ್ಥರು ಸಂತೆಬೇಟೆ ಮತ್ತು ಮಲ್ಲಿಕಾಪುರ ಮತ್ತು ಶಿರಾ ಟೌನ್ ನಾಗರಿಕರ ಸಹಕಾರದಿಂದ ಇದು ಪ್ರತಿ ವರ್ಷವೂ ನಡೀತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಸಹಕಾರ ಕೊಟ್ಟು ಇಲ್ಲಿ ಇನ್ನು ಕುಡಿಯೋ ನೀರಿಂದು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಇನ್ನು ಎಲ್ಲ ಜನಗಳ ಸಹಕಾರ ಕೊಡ್ತಾ ಶಿರಾ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ. ರಮೇಶ್ ಅಂತ BJP ಮಾಜಿ ನಗರ ಅಧ್ಯಕ್ಷರು. ಈ ಕೊಳದಪ್ಪಲೇಶ್ವರದ ಕತೆ ಭಾಳ ಹೇಳಬೇಕು ಅಂದರೆ ಇದು ಭಾಳ ಇತಿಹಾಸದ್ದೇ ಇದು ದೇವಸ್ಥಾನ. ನಮ್ಮ ತಾತನ ಕಾಲದಿಂದನೂ ನಡ್ಕೊಂಬಂದಿದೆ ಇದು. ಮೊದಲು ಈ ಊರಿನ ಗ್ರಾಮದವರೆಲ್ಲ ಪ್ರವಾಸ ಬರಾರಂತೆ, ಹೊರಬೀಡು ಅಂತ ಬರಾರಂತೆ. ಹೊರಬೀಡು ಬಂದಾಗ ಈ ಇಲ್ಲಿ ಒಂದು ಅದ್ಭುತವಾಗಿ ಒಂದು ಕೊಳದ ಏನೋ ಉಳ್ಳುಳ್ಕೊಂಡು ಬಂದು ಬಿದ್ದು ಅದನ್ನೇ ಒಂದು ಅದ್ಭುತವಾಗಿ ಅದು ಕಿತ್ತರೂ ಬರದೆ ಅದು ಒಂದು ಶಿವಲಿಂಗ ಆಗಿ ಬೆಳೆದು ಇದ್ರದ್ದು ಅದ್ಭುತನ ಶಿರಾ ನಗರದಲ್ಲೇ ಅಲ್ಲ ಇಡೀ ಸಂತೆಪೇಟೆ ಗ್ರಾಮದವರು ಮತ್ತು ಮಲ್ಲಿಕಾಪುರ ಗ್ರಾಮದವರು ಇಡೀ ನಗರ ಶಿರಾ ನಗರ ಏನಿದೆ ವ್ಯಾಪ್ತಿಯಿಂದ ಎಲ್ಲ ಒಳಪಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ವರ್ಷ ವರ್ಷಕ್ಕೂ ಹೆಚ್ಚಾಗಿ ಬರ್ತಾ ಇದೆ ಹೊರತು ಈ ದಿನ ಈ ಈ ಟ್ರಸ್ಟ್ ಇದೇನಿದೆ ಇಲ್ಲಿನ ಎಲ್ಲರೂ ಸೇರಿ ಈ ಗ್ರಾಮದಿಂದ ಸಂತೆಪೇಟೆ ಗ್ರಾಮದಿಂದ ಮತ್ತು ನಗರದಿಂದ ಎಲ್ಲ ಸೇರ್ಕೊಂಡು ಅದ್ಭುತವಾಗಿ ಈ ಶಿವನ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ಇನ್ನೂ ದೇವಸ್ಥಾನ ಭಾರಿ ವಿಜೃಂಭಣೆಗೆ ನಡೆಯುತ್ತೆ. ಈ ದೇವಸ್ಥಾನಕ್ಕೆ ಸಾರ್ವಜನಿಕರು ಎಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನನ್ನ ಹೆಸರು ಅಜಯ್ ಅಂತ, ಸಂತೆಪೇಟೆ ವಾಸಿ, ಮಾಜಿ ನಗರಸಭಾ ಅಧ್ಯಕ್ಷರು ಜ್ಞಾನಪೂರ್ಣಮ್ಮ ಅವ್ರ ಮಗ. ಇದು ಈ ಮೊದಲಿಗಾಗಿ ಈ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸ್ತೀನಿ. ಇವ ಈ ದೇವಸ್ಥಾನದ ವಿಶೇಷ ಏನಂದರೆ ಇಂದಿನಿಂದ ತುಂಬ ಜನರು ನೋಡಿಕೊಂಡು ಏನೇನೋ ಯಾವುದೇ ರೀತಿ ಬೇರೆ ರೀತಿ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ರು. ಆದರೆ ಅದೆಲ್ಲ ಯಾವುದೇ ರೀತಿ ಚೆನ್ನಾಗಿ ಅವರು ಟ್ರಸ್ಟಿಂದ ಏನು ಯಾವುದೇ ರೀತಿ ಇದನ್ನು ಮಾಡ್ತಿರಲಿಲ್ಲ. ಈ ಸತಿ ಗ್ರಾಮಸ್ಥರಿಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಗ್ರಾಮಸ್ಥರು ಈ ಸತಿ ತುಂಬ ಕಾಳಜಿಯಿಂದ ಚೆನ್ನಾಗಿ ಭಕ್ತಾದಿಗಳಿಗೆ ಅನುಕೂಲ ಮಾಡೋದಕ್ಕೆ ಪ್ರಸಾದ ಆಗಲಿ ಮತ್ತೊಂದಾಗಲಿ ಎಲ್ಲ ರೀತಿಯೂ ಸಹಾಯ ಮಾಡಿದ್ದಾರೆ. ಮತ್ತು ನಗರಸಭೆಯ ವತಿಯಿಂದ ಕಮಿಷನರು ಎಲ್ಲ ರೀತಿಯೂ ಆಫೀಸರೆಲ್ಲ ಬಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಮತ್ತು ಕ್ಲೀನ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಪೊಲೀಸ್ ಇಲಾಖೆಯಿಂದ ತುಂಬ ಬಂದೋಬಸ್ತಿಂದ ಚೆನ್ನಾಗಿ ನಮಗೆ ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಮೊದಲಿಗಾಗಿ ಫಸ್ಟು ಇಲ್ಲಿಗೆ ಬರ್ತಿರೋ ಭಕ್ತಾದಿಗಳಲ್ಲಿ ಏನು ಕೇಳ್ಕೊಳ್ಳೋದಂದರೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಮೊದಲನೇ ಬಾರಿನಾ ಬಿಟ್ಕೊಡ್ತೀನಿ. ಹಾಂ, ಇದು ಮೊದಲನೇ ಬಾರಿಗೆ, ಯಾಕಂದರೆ ಹಿಂದೆ ಟ್ರಸ್ಟ್ ಇತ್ತು. ಟ್ರಸ್ಟಲ್ಲಿ ಏನಾಗಿದೆ ಅಂದರೆ ಅವರಲ್ಲೇನೋ ಬೇರೆ ರೀತಿ ತೊಡಕುಗಳು ಬಂದು ಅವರು ಬಂದು ಮಾಡಿದ್ರೆ ಇವ್ರಿಗೆ ತೊಂದರೆ ಆಗೋದು, ಇವ್ರು ಬಂದರೆ ಅವ್ರು ಮಾಡೋದು, ಈ ರೀತಿ ಭಾಳ ಅಸಭ್ಯವಾಗಿ ನಡ್ಕೊತಿದ್ರು. ಈ ಸರಿ ಗ್ರಾಮಸ್ಥರಿಗೋಸ್ಕರ ಬಿಟ್ಕೊಟ್ಟಿದ್ದಾರೆ, ಗ್ರಾಮಸ್ಥರ ಕಡೆಯಿಂದ ಚೆನ್ನಾಗಿ ನಡೀತಾ ಇದೆ. ನಾನು ಶಿರಾದಲ್ಲಿ 50 ವರ್ಷದಿಂದ ಇದ್ದೀನಿ. ಇದು ಕೊಳದಪ್ಪಲೇಶ್ವರ ದೇವಸ್ಥಾನ ತುಂಬ ವಿಶೇಷವಾಗಿ ನಡೆಯುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಇದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ದೇವಸ್ಥಾನ, ಇದರ ಮಹಿಮೆ ಅಪಾರ ಅಂತಂದೇಳಿ ಹೇಳ್ಬೋದು. ತುಂಬ ಇದಕ್ಕೆ ಭಕ್ತಾದಿಗಳು ತುಂಬ ಜನ ಸೇರ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಇದು ವರ್ಷ ಈಗಿನ ಇನ್ನೂ ಹೆಚ್ಚಿನದಾಗಿ ಜನ ಸೇರ್ತಾನೇ ಇದ್ದಾರೆ, ಕಡಿಮೆ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಇದು. ಇದರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ, ದೇವಸ್ಥಾನದ ಮೇಲೆ ನಂಬಿಕೆ ಇಟ್ಟರೆ ನಮಗೆ ಸಾಧನೆ ಆಗುತ್ತೆ, ಅನುಕೂಲ ಆಗುತ್ತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಂ ಶಿವಹೋಂ. ನಾಗರಾಜ್, ಪ್ರತಿ ಶಿವರಾತ್ರಿ ದಿನ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋದೊಂದು ವಿಶೇಷ. ನಾವು ಇಲ್ಲೇ ಸಂತೆಪೇಟೆಯವರು, ವಾರ ವಾರ ಬರ್ತೀವಿ, ಬಟ್ ಇವತ್ತು ವಿಶೇಷ ಇದು. ಮತ್ತು ಇಲ್ಲಿ ನಗರದವರೆಲ್ಲ ಬರ್ತಾರೆ, ಶಿರಾ ನಗರದವರೆಲ್ಲ. ಒಂದೇ ಒಂದು ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ, ಇಲ್ಲೆಲ್ಲ ಬಂದು ಪೂಜೆ ಮಾಡಿಸ್ತಾರೆ. ಖುಷಿ, 8 ವರ್ಷದಿಂದ ಬರ್ತಾ ಇದೀವಿ ಈ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ. ಇದು ಶಿರಾ ತಾಲೂಕಿನಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ಜಾಗ, ನಾವು ಉತ್ತಾಗಿಂದ ನೋಡ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿ ನಡೀತದೆ, ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬ ವಿಶೇಷ ನಡೀತೈತೆ, ಕೊಂಡು ಹೋಗಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬಸವರಾಜ್ ಅಂದ್ಬಿಟ್ಟು, ಶಿರಾದ ಕೊಳದಪ್ಪಲೇಶ್ವರ ದೇವಸ್ಥಾನದ ದೇವಸ್ಥಾನ ಸಮಿತಿಗೆ ಮತ್ತು ಸುಮಾರು ವರ್ಷಗಳಿಂದ ಈ ದೇವಸ್ಥಾನದ ಸ್ವಲ್ಪ ಜೀರ್ಣೋದ್ಧಾರ ಕಾರ್ಯ ನಡೀಬೇಕು, ಸ್ವಲ್ಪ ವ್ಯವಸ್ಥೆನ ಸುಗಮವಾಗಿ ನಡೆಸಿದರೆ ಭಾಳ ಅನುಕೂಲ ಆಗುತ್ತೆ. ಭಕ್ತಾದಿಗಳಿಗೆ ಸ್ವಲ್ಪ ನೆರಳಿನ ವ್ಯವಸ್ಥೆ ಆದರೆ ಪ್ರತಿ ವರ್ಷ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ತಾಲೂಕು ಜವಳಿನಹಳ್ಳಿಯಿಂದ
ಪ್ರತಿ ವರ್ಷ ತಪ್ಪದೇ ಈ ದೇವಸ್ಥಾನಕ್ಕೆ ಬರ್ತೀವಿ. ಪ್ರತಿ ವರ್ಷ ಈಗ ಸುಮಾರು 4-5 ವರ್ಷದಿಂದನೂ ನಾನು ಪ್ರತಿ ವರ್ಷ ಕಂಪಲ್ಸರಿ ಬಂದೇ ಬರ್ತೀವಿ. ಆಗಬೇಕು ಅಂತ ನಮ್ಮ ಅನಿಸಿಕೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶ್ರೀ ಮಂಜುನಾಥ, ವರ್ಷ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಚೆನ್ನಾಗಿ ನಡೀತೈತೆ. ಚೆನ್ನಾಗಿ ಮಾಡಬೇಕು ಅಂತಲೂ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಲೂ ಇದ್ದೀವಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿರಾ ಜನತೆಗೆ. ಪ್ರತಿ ವರ್ಷದಂತೆ ಈ ವರ್ಷ ತುಂಬ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬ ಮಾಡ್ತಾಯಿದ್ದಾರೆ ಸಂತೆಪೇಟೆ ಯುವಕರು. ಈ ಜನಪ್ರತಿನಿಧಿಗಳಂತ ಅಜಯ್ ಅವರು, ನಟರಾಜ್ ಅವರು ಈ ಸಲ ಮುಂದೊಳತ್ತು ವಹಿಸ್ಕೊಂಡು ಈಶ್ವರ ದೇವಸ್ಥಾನನ ಅಭಿವೃದ್ಧಿ ಮಾಡ್ಸೋಕ್ಕೆ ತುಂಬ ಶ್ರಮ ಪಡ್ತಾಯಿದ್ದಾರೆ. ಅವರಿಗೆ ಜನಪ್ರತಿನಿಧಿಗಳು ನಾವು ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ ನಿಮ್ಮ ಮುಖಾಂತರ. ಶಿರಾ ಜನತೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಿಂದ ಈ ವರ್ಷ ವಿಜೃಂಭಣೆ ನಡೀತಾ ಇದೆ ಶಿವರಾತ್ರಿ ಶಿವನ ಪೂಜೆ. ಇದೇ ಥರ ನಡೀಲಿ, ನಾವು ವರ್ಷ ವರ್ಷ ಜಾಸ್ತಿ ಆಗಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲ ಸಂಬಂಧ ಮುಂದಿನ ಸರಿ ಇನ್ನೂ ಇದಕ್ಕಿಂತ ಜೋರಾಗಿರಲಿ ಅಂತ ಶಿರಾ ಜನ ಕೇಳ್ಕೊಂಡಿವಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿರಾ ನಗರದಲ್ಲಿ ಸಂತೇಪೇಟೆ ಗ್ರಾಮದಲ್ಲಿ ಶ್ರೀ ಕೊಳದಪ್ಲೇಶ್ವರ ಜಾತ್ರೆಯು ಶಿವರಾತ್ರಿ ಹಬ್ಬದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಪ್ರಸಾದ ವಿನಿಯೋಗ ಮತ್ತು ಇತ್ಯಾದಿ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತಿದ್ದಾವೆ. ಭಕ್ತಾದಿಗಳು ಸಹಕರಿಸಿ ಈ ಗ್ರಾಮದವರು ಮತ್ತು ನಗರಾಭಿವೃದ್ಧಿಯರು ಮತ್ತು ಈ ತಾಲೂಕಿನ ಎಲ್ಲ ಸುತ್ತಹಳ್ಳಿನವರು ಬಂದು ಈ ಸಮಾರಂಭದಲ್ಲಿ ತಮ್ಮ ಅಪೇಕ್ಷೆಪೂರ್ವವಾಗಿ ಚೆನ್ನಾಗಿ ಈ ದೇವಸ್ಥಾನದ ಶಿವರಾತ್ರಿ ಹಬ್ಬದ ದಿವಸ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಗ್ರಾಮದವರು ಮತ್ತು ಬಂಧು ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಈ ಸಮಾರಂಭದಲ್ಲಿ ನಿತ್ಯಕರ್ಮದಂತೆ ದಿವಸವನ್ನು ರುದ್ರಾಭಿಷೇಕವನ್ನು ಮಾಡುತ್ತೇವೆ. ಮತ್ತು ಇಲ್ಲಿ ಏನು ವಿಶೇಷ ಅಂದರೆ ಅರಿಕೆಯನ್ನು ಮಾಡಿಕೊಂಡಿದ್ದ ವಸ್ತುಗಳಲ್ಲಿ ಅವರಿಗೆ ಮನೋಭಿವೃದ್ಧಿಯಾಗಿ ಈ ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸಹಕರಿಸುತ್ತಿದ್ದಾರೆ. ಅವರಲ್ಲಿ ನಾನು ವಿನಯಂತಿಯನ್ನು ಬೇಡುತ್ತಾ ಜಯದೇವ ಶಾಸ್ತ್ರಿಗಳು ಕೊಳದಪ್ಲೇಶ ದೇವನ ದೇವಸ್ಥಾನದ ಅರ್ಚಕರು. ನನ್ನ ಹೆಸರು ದಿವ್ಯ ಸಂತೋಷ್ ಅಂತ. ನಾವು ಒಂದು 7-8 ವರ್ಷದಿಂದ ಪ್ರತಿದಿನ ಪ್ರತಿ ಶಿವರಾತ್ರಿ ದಿವಸನೂ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ, ಇಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದೆಲ್ಲನೂ ಪ್ರಾಪ್ತಿಯಾಗುತ್ತೆ. ಸಂತೋಷ್ ಅಂತ. ನಾನು 7-8 ವರ್ಷದಿಂದ ಬರ್ತಾ ಇದ್ದೀವಿ ಮಕ್ಕಳು ಸಮೇತ. ಇಲ್ಲಿಗೆ ಬಂದು ಹೋದ್ಮೇಲೆ ಸ್ವಲ್ಪ ಎಲ್ಲ ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಇದೆ. ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು ಮಾಧವ ನಗರ ಶಿರಾ. ನಾವು ಅನೇಕ ವರ್ಷಗಳಿಂದ ಇಲ್ಲಿ ಇಲ್ಲಿ ನೆಲೆಸಿ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಶಿವರಾತ್ರಿ ಒಳಗೆ ಬರ್ತಾ ಇದ್ದೀವಿ. ಇದು ಹೆಸರುವಾಸಿಯಾದಂಥ ಪ್ರಸಿದ್ಧವಾದ ದೇವಸ್ಥಾನ, ಶಿವರಾತ್ರಿ ಒಳಗೆ ಮಹಾ ಹೆಸರುವಾಸಿಯಾಗಿ ನಡೆತಕ್ಕಂಥ ಪ್ರಸಿದ್ಧವಾದ ದೇವಸ್ಥಾನ. ನನ್ನ ಹೆಸರು ಜಯದೇವ್ ಅಂತೇಳಿ. ಸುಮಾರು ವರ್ಷಗಳಿಂದ ಇದು ಪುರಾತನವಾದ ದೇವಸ್ಥಾನ ಅಂತ ಸಹ ಹೇಳ್ಬೋದು. ಪ್ರತಿ ಸೋಮವಾರ ನಾವು ಬರ್ತಾ ಇರ್ತೀವಿ. ಪ್ರತಿ ಶಿವರಾತ್ರಿಲೂ ಬಗೆ ಬಗೆಯಾಗಿ ಅಭಿವೃದ್ಧಿ ಆಗ್ತಾಯಿದೆ. ಈ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಒಂದು ನಂಬಿಕೆ ಇದೆ. ಹಿಂದೂಗಳಿಗೆ ಒಂದು ಶಿವನ ದೇವಸ್ಥಾನ ಅಂದರೆ ಶಿರಾದಲ್ಲಿ ಇದೇ ಅದ್ಭುತವಾದ ದೇವಸ್ಥಾನ ಆಗಿರುತ್ತೆ. ಶಾಂತ, ನಾವು ನಮ್ಮ ಮದುವೆ ಆದಾಗ್ಲಿಂದ ಬರ್ತಾ ಇದ್ದೀವಿ. ಸೋಮವಾರ ನಾವು ಚೆನ್ನಾಗಿ ನಡ್ಕೊತೀವಿ. ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಪೂಜಾ ಫಸ್ಟ್ ಇಯರ್ ಬಿಇಂಗ್. ನಾನು ಚಿಕ್ಕ ಹುಡುಗಿಂಟನು ಬರ್ತಾ ಇದ್ದೀನಿ. ಚೆನ್ನಾಗಿ ಅನ್ಸುತ್ತೆ. ತಾಯಿ ಜೆ, ಇಲ್ಲಿ ಇಲ್ಲಿ ಶಿರಾದಲ್ಲಿ ಇರೋದ್ರಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಪ್ರತಿ ಸೋಮವಾರ ಬರ್ತೀವಿ. ಚೆನ್ನಾಗಿದೆ. 15 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ನನ್ನ ಹೆಸರು ರಾಮ್ಕುಮಾರ್ ಅಂತ. ಮಾರ್ತಿಷ್ಟವರು ಸುಮಾರು 15 ವರ್ಷದಿಂದ ಬರ್ತಾ ಇದ್ದೀನಿ. ಚೆನ್ನಾಗಿ ಅಭಿವೃದ್ಧಿ ಕಾರ್ಯ ಎಲ್ಲ ಚೆನ್ನಾಗಿ ಪೂಜೆ ಕಾರ್ಯ ಎಲ್ಲ ಮಾಡ್ತಾರೆ. ಭಾಳ ಸಂತೋಷ ಆಗ್ತದೆ. ಇವಾಗ ಬರ್ಬೇಕನ್ನಿಸ್ತಾರೆ. ನಮ್ಮ ಹೆಸರು ಚಂದ್ರಮೋಹನ್ ಅಂತೇಳಿ. ನಾವು 15-20 ವರ್ಷದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿ ಆಗ್ಬರ್ತಿದೆ. ದೇವ್ರ ಕರೆದು ಚೆನ್ನಾಗಿ ನಡೀತಾ ಇದೆ. ರೂಪ ಅಂತ. 15 ವರ್ಷದಿಂದ ಬರ್ತಾ ಇದ್ದೀವಿ. ಫಲತ ಅಂತ. ನಾವು ಅಲ್ಲೇ 25 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಮಗೆ ಚೆನ್ನಾಗಿ ಒಳ್ಳೇದಾಗಿದೆ. ನಾವು ಬರ್ತಾ ಇದ್ದೀವಿ ಪ್ರತಿ ವರ್ಷ. ಚೆನ್ನಾಗಿ ನಡೀತಾ ಐತೆ. 20 ವರ್ಷದಿಂದ ಬರ್ತಾ ಇದ್ದೀವಿ. ಅದೇನು ಅನುಕೂಲ ಚೆನ್ನಾಗಿ ಆಗ್ತಾ. ಶಿರಾ ಜಗದೀಶ್ ವಕೀಲರು, ಶಿರಾ ಶಿರಾ ತಾಲೂಕು ನಾಗರಿಕರು, ಬಾಂಧವರಿಗೆಲ್ಲರೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಶಿರಾ ತಾಲೂಕಿನಲ್ಲಿ ಅತ್ಯುತ್ತಮವಾದ ಪ್ರಸಿದ್ಧವಾದ ಒಂದು ದೇವಸ್ಥಾನ ಹೊಳದಪ್ಪಲೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಸರಿನೂ ಸಹ ಈ ಒಂದು ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಿದ್ದಾರೆ. ಸಾರ್ವಜನಿಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಪ್ರತಿಯೊಬ್ಬರು ಭಾಗವಹಿಸಿ ಇದರಲ್ಲಿ ದೈವ ಕೃಪೆಗೆ ಪಾತ್ರರಾಗಬೇಕು ಎಲ್ಲರೂ. ಐಶ್ವರ್ಯ MCA ಮಾಡ್ತೇವೆ. ಪ್ರತಿ ವರ್ಷ ಬರ್ತೀವಿ. ವಿನುತಾ ಪ್ರತಿ ವರ್ಷನೂ ಬರ್ತೀವಿ. ಐಕ್ಯ ಇಂಜಿನಿಯರಿಂಗ್ ಎಲ್ಲ ವರ್ಷ ಬರ್ತೀವಿ. ಉಷಾ ಪ್ರತಿ ವರ್ಷ ಬರ್ತೀವಿ. ಹರಿನಾರಾಯಣ ಹರಿನಾರಾಯಣ.
ಈ ದಿನ ವಿಶೇಷವಾಗಿ ಮಹಾಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಮಹಾಶಿವರಾತ್ರಿ ವಿಶ್ವದಾದ್ಯಂತ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬವನ್ನು ಈಶ್ವರಿ ವಿಶ್ವವಿದ್ಯಾಲಯ ಒಂದು ವಿಭಿನ್ನ ರೂಪದಲ್ಲಿ ಆಚರಣೆಯನ್ನು ಮಾಡ್ತಾ ಇದೆ. ಈಶ್ವರಿ ವಿಶ್ವವಿದ್ಯಾಲಯ ಆಚರಣೆ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನಂತಂದರೆ, ಬಹುಶಃ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತದೆ, ಯದಾ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಕ್ತಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಅದನ್ನೇ ವಚನಕಾರನಾಗಿರ್ತಕ್ಕಂತಹ ಸರ್ವಜ್ಞ ಒಂದು ಕಡೆ ಮಾತು ಹೇಳ್ತೇನೆ, ಅಳಿಗಾಲ ಧರ್ಮಕ್ಕೆ ಬಳಿ ಸಾರೆ ಶಿವತಾನು ಇಳೆದೆಳೆಗೆ ಬಂದು ಅಂತೇಳಿ. ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯ ಇಡೀ ಜಗತ್ತಿನಾದ್ಯಂತ ಭಗವಂತ ಈ ಧರಣಿಗೆ ಅವತರಿಸಿ ಅವನು ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ಯಾವ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಆ ಜ್ಞಾನವನ್ನು ಜನ ಮನಕ್ಕೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಅಮರನಾಥ ಶಿವಲಿಂಗವನ್ನು ಒಂದು ನಿಮಿತ್ತವಾಗಿ ಇಟ್ಕೊಂಡು ಇವತ್ತು ಇಲ್ಲಿ ಅದನ್ನು ಹಿಂದಿಯಲ್ಲಿ ಜಾಂಕಿ ಅಂತೇಳಿ ಕರೀತಾರೆ, ಕನ್ನಡದಲ್ಲಿ ಇದಕ್ಕೆ ಒಂದು ಎಕ್ಸಿಬಿಷನ್ ಅಂತೇಳಿ ಅಥವಾ ಪ್ರದರ್ಶನ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಶಿವಲಿಂಗದ ಒಂದು ವಿಶೇಷತೆ ಏನಂತಂದರೆ, ಆ ಲಿಂಗವನ್ನು ಪೀಠದಿಂದ ಬೇರ್ಪಡಿಸಿದರೆ ಇಟ್ ಈಸ್ ಜಸ್ಟ್ ಲೈಕ್ ಎ ಬರ್ನಿಂಗ್ ಫ್ಲೇಮ್ ಅಂತೇಳಿ, ಅಂದರೆ ಉರಿತಾ ಇರತಕ್ಕಂಥ ಜ್ಯೋತಿ ಆಕಾರದಲ್ಲಿ ಕಾಣ್ತದೆ. ಅಂದರೆ ಭಗವಂತ ಈಶ್ವರ ಅವನು ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತೇಳಿ ಅದನ್ನೇ ಭಗವದ್ಗೀತೆ ಹೇಳ್ತದೆ. ಏನಂತ ಹೇಳಿ ಅಂದರೆ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಅಂತೇಳಿ ಹೇಳ್ತದೆ. ಅಂದರೆ ನಾನು ಜ್ಯೋತಿಗಳಿಗೂ ಜ್ಯೋತಿ ಪರಂಜ್ಯೋತಿ ಸ್ವರೂಪನಾಗಿದ್ದೀನಿ ಎನ್ನುವ ಮಾತನ್ನು ಭಗವದ್ಗೀತೆ ನಮ್ಗೆ ಹೇಳ್ಕೊಡ್ತದೆ. ಅದನ್ನೇ ಶರಣರು ಎಲ್ಲ ಕಡೆಯೂ ಸಹಿತವಾಗಿ ಜ್ಯೋತಿರ್ಲಿಂಗಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಿದ್ದಾರೆ. ಹಾಗೆ ಭಾರತದಾದ್ಯಂತ ನಾವು 12 ಜ್ಯೋತಿರ್ಲಿಂಗಗಳನ್ನು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಶಿವ ಎಲ್ಲರಿಗಿಂತಲೂ ಬಹಳ ಶ್ರೇಷ್ಠ ಅಂತೇಳಿ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ, ನಮಗೆ ರಾಮ ರಾಮೇಶ್ವರದಲ್ಲಿ ಏನು ರಾಮ ರಾವಣನಿಗೆ ಯುದ್ಧ ಆದಮೇಲೆ ರಾವಣನ ಹತನಾದಮೇಲೆ ರಾಮೇಶ್ವರದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿ ಅವನು ಪಾಪಕಟೇಶ್ವರ ನಮ್ಮೆಲ್ಲ ಪಾಪಗಳನ್ನು ಮುಕ್ತಿ ಕೊಡು ಅಂತೇಳಿ ಪೂಜೆ ಮಾಡ್ದ. ಹಾಗೆಯೇ ಕೃಷ್ಣನೂ ಸಹಿತವಾಗಿ ಸ್ಥಾನೇಶ್ವರ ಅಂತ ಕುರುಕ್ಷೇತ್ರದ ಹತ್ರ ಇದೆ, ನಾನು ಅಲ್ಲಿ ಹೋಗಿ ಬಂದಿದ್ದೀನಿ. ಆ ಸ್ಥಾನೇಶ್ವರದಲ್ಲಿ ಮಹಾದೇವನನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಬಂದಿದ್ದಾನೆ ಶ್ರೀಕೃಷ್ಣ. ಅದೇ ರೀತಿಯಲ್ಲಿ ಪರಶುರಾಮನೂ ಸಹಿತವಾಗಿ ಅವನು ಮಹಾದೇವನನ್ನು ಇಲ್ಲಿ ಕುರುಕ್ಷೇತ್ರದ ಹತ್ತಿರನೇ ಒಂದು ಸಾಗರ ಇದೆ ಅಲ್ಲಿ ಒಂದು ಮಹಾದೇವ ಅಂತೇಳಿ ಇಟ್ಟು ಅವನು ಕ್ಷತ್ರಿಯರನ್ನು ಸಂಹಾರ ಮಾಡಿದ್ಮೇಲೆ ಅಲ್ಲಿ ಶಿವನನ್ನು ಪೂಜೆ ಮಾಡ್ತಾನೆ. ಹೀಗೆ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಎಲ್ಲರೂ ಈಶ್ವರನನ್ನು ಪೂಜೆ ಮಾಡಿದ್ದಾರೆ. ಜಗತ್ತಿನಾದ್ಯಂತನ ಅವರು ಯಾರೇ ಇರ್ಬೋದು, ಈಗ ಕ್ರಿಶ್ಚಿಯನ್ರು ತೆಗೆದುಕೊಳ್ಳಿ, ಅವರು ಏಕ ಓಂಕಾರ ಅವರು ಏನು ಹೇಳ್ತಾರೆ, ಗಾಡ್ ಈಸ್ ಲೈಟ್ ಅಂತ ಹೇಳ್ತಾರೆ, ಪರಮಾತ್ಮ ಜ್ಯೋತಿ ಅಂತ ಹೇಳ್ತಾರೆ. ಹಾಗೆಯೇ ಮೇಣದ ಬತ್ತಿಯನ್ನು ಹಚ್ಚಿಡ್ತಾರೆ, ಅದು ಲಿಂಗಾಕಾರದಲ್ಲೇ ಇರ್ತದೆ. ಹಾಗೆಯೇ ನಮ್ಮ ಸಿಖ್ ಬಾಂಧವರು ಏಕ ಓಂಕಾರ ನಿರಾಕಾರ ಅಂತ ಹೇಳ್ತಾರೆ, ಮುಸ್ಲಿಂ ಬಾಂಧವರು ಅಲ್ಲಾ ಏಕ್ ನೂರ ಅಂತೇಳಿ ಕರೀತಾರೆ. ಹೀಗೆ ವಿಶ್ವದ ಸರ್ವಧರ್ಮದವರು ಆ ಈಶ್ವರನನ್ನೇ ನೆನಪು ಮಾಡ್ತಾರೆ. ಹೇಳೋದನ್ನು ಬೇರೆ ಬೇರೆ ಹೇಳ್ಬೋದು, ಅವರು ಅಲ್ಲಾ ಈಶ್ವರ ಖುದಾ ಓಂಕಾರ ಅಂತ ಬೇರೆ ಬೇರೆ ಹೆಸರುಗಳಿಂದ ಅವರನ್ನು ಕರಿಬೋದು ಅಷ್ಟೇ ಹೊರತುನು ಇಡೀ ಜಗತ್ತಿನಲ್ಲಿ ಭಗವಂತನಾಗಿರ್ತಕ್ಕಂಥ ಈಶ್ವರನೇ ಸರ್ವೇಶ್ವರನಾಗಿದ್ದಾನೆ, ಅವನೇ ಜ್ಯೋತಿ ಸ್ವರೂಪನಾಗಿದ್ದಾನೆ, ಅವನು ಪರಮಧಾಮದ ನಿವಾಸಿ. ಇವತ್ತು ನಾವು ಏನು ಈ ಇದನ್ನು ಶಿವರಾತ್ರಿಯನ್ನು ಆಚರಣೆ ಮಾಡ್ತಿದ್ದೀವಿ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥ ಈಶ್ವರ ವಿಶ್ವವಿದ್ಯಾಲಯ ಆ ಶಿವನನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ವಿಶ್ವದಾದ್ಯಂತ ಈಶ್ವರ ವಿಶ್ವವಿದ್ಯಾಲಯದ್ದು ಇದೇ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ನಗರಗಳಲ್ಲಿಯೂ ಸಹಿತವಾಗಿ ಈ ಪ್ರದರ್ಶನವನ್ನು ಇಟ್ಟಿದ್ದಾರೆ. ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತಕ್ಕಂಥ ಮೂಲ ಉದ್ದೇಶ, ನಮ್ಗೆ ಹಲವಾರು ಕಥೆಗಳಿದೆ. ಒಂದು ಕತೆ, ಬೇಡರ ಕಣ್ಣಪ್ಪ ಅವನು ಬೇಟೆ ಆಡ್ಲಿಕ್ಕೆ ಬರ್ತಾನೆ, ಬೇಟೆ ಆಡ್ಲಿಕ್ಕೆ ಬಂದಾಗ ಅವನಿಗೆ ಬೇಟೆ ಸಿಗೋದಿಲ್ಲ, ಹಾಗಾಗಿ ರಾತ್ರಿ ಆಗ್ತದೆ, ಒಂದು ಮರ ಹತ್ತಿ ಕೂತ್ಕೊಳ್ತಾನೆ. ಅಲ್ಲಿ ಅವನಿಗೆ ಗೊತ್ತಿಲ್ಲದೇ ಬಿಲ್ವ ಪತ್ರೆಯನ್ನು ಕೆಳಗಡೆ ಹಾಕ್ತಾ ಇರ್ತಾನೆ, ಅಲ್ಲಿ ಕೆಳಗಡೆ ಶಿವಲಿಂಗ ಇರ್ತದೆ. ಹಾಗಾಗಿ ಅವನು ಕೆಳಗಡೆ ಬಂದು ನೋಡ್ತಾನೆ, ಅಲ್ಲಿ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಗಳು ಬಿದ್ದಿರ್ತದೆ, ಕಣ್ಣಲ್ಲಿ ರಕ್ತ ಬರ್ತಾ ಇರ್ತದೆ, ತನ್ನ ಕಣ್ಣನ್ನೇ ಈಶ್ವರನಿಗೆ ಕೊಡ್ತಾನೆ, ಈಶ್ವರ ಪ್ರತ್ಯಕ್ಷ ಆಗಿ ವಾಪಸ್ ಅವನನ್ನು ತನ್ನ ಗಣಗಳಾಗಿ ರೂಪಿಸ್ಕೊಳ್ತಾನೆ ಅಂತಕ್ಕಂಥದ್ದು. ಆ ದಿನ ಶಿವರಾತ್ರಿಯ ದಿನ ಆಗಿರ್ತದೆ, ಹಾಗೆ ವಿಶ್ವದಾದ್ಯಂತ. ಅದು ಒಂದು. ಇನ್ನೊಂದು, ಪರಶುರಾಮ
ಏನು ಪೂಜೆಯನ್ನು ಮಾಡ್ದ ಆ ಮಹಾ ಮಹಾದೇವನನ್ನು ಆ ದಿನವೂ ಇದಾಗಿತ್ತು, ಶಿವರಾತ್ರಿ ಆಗಿತ್ತು. ಹಾಗೆ ಕುರುಕ್ಷೇತ್ರ ಯುದ್ಧವನ್ನು ಆರಂಭವಾಗುವುದಕ್ಕೆ ಮೊದಲು ಕುರುವಂಶದವರು ಸ್ಥಾನೇಶ್ವರನ ಪೂಜೆ ಮಾಡಿದಾಗ ಅದು ಶಿವರಾತ್ರಿ ಆಗಿತ್ತು. ಹಾಗೆಯೇ ಭಗೀರಥ ಏನು ಅವನ ಸಗರನ ಎಲ್ಲ ಮಕ್ಕಳು ಸಹಿತವಾಗಿ ಸಾವಿರ ಮಕ್ಕಳು ಸತ್ತೋಗಿರ್ತಾರೆ, ಅವತ್ತು ಏನು ಗಂಗೆಯನ್ನು ಭೂಮಿಗೆ ತಂದಂಥ ದಿನ ಏನಿರ್ತದೆ, ಸಗರನ ಮಕ್ಕಳನ್ನು ಬದುಕಿಸಿದ ದಿನ, ಅವತ್ತು ಶಿವರಾತ್ರಿಯನ್ನು ಅಂತೇಳಿ ಹೇಳಲಾಗ್ತದೆ. ಹೀಗೆ ಈ ಶಿವರಾತ್ರಿ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಥೆಗಳಿದೆ. ಒಟ್ಟಾರೆಯಾಗಿ ಈಶ್ವರ ಈ ಜಗತ್ತಿಗೆ ಬಂದು ಈ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸ್ತಾನೆ, ಜ್ಞಾನದ ಬೆಳಕನ್ನು ಕೊಡ್ತಾನೆ. ಹಾಗಾಗಿ ನಾವು ಉಪವಾಸ ಜಾಗರಣೆಯನ್ನು ಮಾಡ್ತೀವಿ. ಇಲ್ಲಿ ಉಪವಾಸ ಅಂದರೆ ಸ್ಥೂಲವಾಗಿ ನಾವು ಮಾಡ್ತೀವಿ, ಅದು ನಿಜ. ನಾವು ಆರೋಗ್ಯ ಚೆನ್ನಾಗಿರಲಿ ಅಥವಾ ಒಂದು ರೀತಿಯಲ್ಲಿ ಮನಸ್ಸಿಗೆ ನಮಗೆ ನಿಯಂತ್ರಣ ಬರಲಿ ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಅದರ ಮೂಲ ಉದ್ದೇಶ ಏನಂತಂದರೆ ಉಪ ಅಂದರೆ ಹಿಂದಿಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಹತ್ತಿರ ಅಂತೇಳಿ, ಅಂದರೆ ಈಶ್ವರನಿಗೆ ಹತ್ತಿರವಾಗಿರೋದು, ಸದಾ ಈಶ್ವರನ ನೆನಪಿನಲ್ಲಿರೋದು ಅಂತೇಳಿ ಕರಿತೀವಿ. ಬಹುಶಃ ಶರಣರು ಒಂದು ಮಾತನ್ನು ಹೇಳ್ತಾರೆ, ಶರಣನಿಗೆ ನಿತ್ಯವೂ ಶಿವರಾತ್ರಿ ಅಂತ. ಅಂದರೆ ಪ್ರತಿದಿನವೂ ಅವನಿಗೆ ಶಿವರಾತ್ರಿನೇ, ಪ್ರತಿ ಸೆಕೆಂಡು ಅವನಿಗೆ ಶಿವರಾತ್ರಿನೇ ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ಜಾಗರಣೆಯನ್ನು ಮಾಡ್ತೀವಿ ನಾವು. ಈ ಜಾಗರಣೆಯ ಮೂಲ ಉದ್ದೇಶ ಅಂದರೆ ಆತ್ಮದ ಅರಿವನ್ನು ಮೂಡಿಸ್ಕೊಳ್ಳೋದು. ಅಂದರೆ ನಾನು ಆತ್ಮ ಇದ್ದೀನಿ, ಜ್ಯೋತಿ ಇದ್ದೀನಿ ಅನ್ನುವ ಅರಿವನ್ನು ಮೂಡಿಸ್ಕೊಂಡಾಗ ಇಡೀ ಜಗತ್ತಿನಲ್ಲಿ ನಾವೆಲ್ಲ ಸಹೋದರ ಸಹೋದರರು ಅಂತಕ್ಕಂಥ ಭಾತೃತ್ವದ ಭಾವನೆ ಬರ್ತದೆ. ಹೀಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಮತ್ತು ಭಾವೈಕ್ಯತೆಯನ್ನು ಸಾರ್ತಕ್ಕಂಥ ದಿನವಾಗಿ ಈ ಶಿವರಾತ್ರಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಭಕ್ತಿಯವನು ಸೋಲುವುದು ತನ್ನ ಭಕ್ತರನ್ನೇ ಕಾಪಾಡುವುದು, ಭಕ್ತಿಯವನು ಸ್ವಸ್ಥೆ ಸ್ತ್ರೀ ವಿಜ್ಜಭ್ಯೂದಿಯ ಶಾಲಿವಾಹನ ಶಕ ವರ್ಷಗಳು 1941 43-45 ವರ್ಷಗಳ ಕಾಲ ಇತಿಹಾಸವಿರತಕ್ಕಂಥ ಈ ಸಂತೇಪೇಟೆ ಸದ್ಭಕ್ತರ ಸಹಾನುಕೂಲದೊಂದಿಗೆ ಸಹಕಾರದೊಂದಿಗೆ ಆದಿಶಕ್ತಿ ದೇವಾಲಯದಲ್ಲಿ 43-45 ವರ್ಷಗಳ ಕಾಲ ನಿತ್ಯಾನಂದಾಶ್ರಮ ಆದಿಶಕ್ತಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ವಿಶೇಷ ಅಲಂಕಾರ ಮಹಾಶಿವರಾತ್ರಿ ಪ್ರಯುಕ್ತ ಆಗಿರತಕ್ಕಂಥ ಈ ಕಾರ್ಯಕ್ರಮ ಎಲ್ಲ ಸದ್ಭಕ್ತರ ಎಲ್ಲ ಸಹೃದಯ ಬಂಧುಗಳ ಎಲ್ಲ ಈ ನಾಡಿನ ಮಾತೆಯರ ಜನಗಳ ಅಭಿಪ್ರಾಯದೊಂದಿಗೆ ಸಹಕಾರದೊಂದಿಗೆ ವಿಜೃಂಭಣೆಯ 43ನೇ ವರ್ಷದ ಅಪಾರವಾಗಿರ್ತಕ್ಕ ಮಹಾಶಿವರಾತ್ರಿ ಜಾಗರಣೆ ಮಹೋತ್ಸವ. ಇಂಥ ಮಹೋತ್ಸವಕ್ಕೆ ಹಿರಿಯರು, ಆತ್ಮಜ್ಞಾನಿಗಳು, ಸಂಸ್ಕಾರವಂತರು, ಸಜ್ಜನರು ಎಲ್ಲರೂ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಜಗನ್ಮಾತೆ ಆದಿಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಪಾರ್ವತಿ ಸಕಲಿಷ್ಟಾರ್ಥ ಆಯುರಾರೋಗ್ಯ ಆಯುರಾರೋಗ್ಯ ಭಾಗ್ಯ ಸಕಲಿಷ್ಟಾರ್ಥವನ್ನು ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪಾರ್ವತಿಯಲ್ಲಿ ಪ್ರಾರ್ಥನೆ ಮಾಡೋಣ. ನನ್ನ ಹೆಸರು ಅಜಯ್ ಅಂತ, ಸಂತೆಪೇಟೆ ವಾಸಿ. ಹೌದು, ಈ ನನಗೆ ಚಿಕ್ಕ ವಯಸ್ಸಿಂದ ನಾನು ದೇವಸ್ಥಾನ ನೋಡ್ಕೊಂಡೇ ಬೆಳೆದಿದ್ದೀನಿ. ಈ ನನಗೆ ಬುದ್ಧಿ ಬಂದಂಗಿಂದ 11 ವರ್ಷದಿಂದ ತುಂಬ ವಿಜೃಂಭಣೆಯಾಗಿ ಆದಿಶಕ್ತಿ ದೇವಸ್ಥಾನದ ಶಿವರಾತ್ರಿ ಹಬ್ಬದ ವಿಶೇಷ ಇವನ್ನ ಇದನ್ನ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ. ಮತ್ತೆ ಈ ನಮ್ಮ ಕುಮಾರು ಮತ್ತೆ ಚಲಪತಿ ಅವರು ಮತ್ತೆ ಎಲ್ಲ ನಗರದ ಸಂತರ್ಪಣೆ ಗ್ರಾಮಸ್ಥರನ್ನ ಸೇರಿಸ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಪ್ರತಿ ವರ್ಷ ಜಾಗರಣೆ ಮುಗಿಸಿ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. 5-6 ಸಾವಿರ ಜನ ಊಟ ಮಾಡ್ತಾರೆ ಪ್ರತಿ ವರ್ಷ. ಅದನ್ನ ನಡೆಸ್ಕೊಂಡ್ಬಂದಿದ್ದಾರೆ ಕುಮಾರ್ ಅವರು ಮತ್ತೆ ಚಲಪತಿ ಅವರು ಮತ್ತೆ ಗ್ರಾಮಸ್ಥರ ಕಡೆಯಿಂದ ಎಲ್ಲಾರ ಕಡೆಯಿಂದನೂ ಸಹಾಯ ಇದೆ. ಇನ್ನ ಮುಂದೆ ಇನ್ನ ಹೆಚ್ಚಾಗಿ ಹೋಗುತ್ತೆ. ಈ ದೇವಸ್ಥಾನಕ್ಕೆ ಸಾರ್ವಜನಿಕರಲ್ಲಿ ನಾವೇನ್ ಕೇಳ್ಕೊಳ್ಳೋದಂದ್ರೆ ಇನ್ನ ನಿಮ್ ಕೈಲಾಗಿದ್ದ ಸಹಾಯ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕಂತೀವಿ. ಈಗ ಒಬ್ಬರ ಕೈಯಿಂದ ಏನೂ ಆಗಲ್ಲ, ಎಲ್ಲಾ ಸಾರ್ವಜನಿಕರು ಒಗ್ಗೊಟ್ಟು ಇದನ್ನ ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಈ ತಾಯಿ ಒಳ್ಳೇದ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಂತೆಪೇಟೆ ಗ್ರಾಮಸ್ಥರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆದಿಶಕ್ತಿದು ಶಿವರಾತ್ರಿ ದಿನ ಯಾಕೆ ಮಾಡ್ತಾರೆ ಸರ್? ಇದು ನನಗೆ ಬುದ್ಧಿ ಬಂದಾಗಿಂದ ನೋಡಿದೀನಿ. ಇವರ ತಂದೆ ಕಾಲದಿಂದ ನಿತ್ಯಾನಂದ ಶ್ರೀಗಳಂತ ಇದ್ರು, ಅವರೇ ಮುಂದೆ ರಾತ್ರಿ ಏನು ದುರ್ಗಾಷ್ಟಮಿ ಟೈಮಲ್ಲಾಗಲಿ ಬೇರೆ ಟೈಮಲ್ಲಾಗಲಿ ದೇವಿ ಕತೆ ಓದೋದು ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಿದ್ರು. ಆ ತಬಲಾ ಮೇಷ್ಟ್ರು ಅವರು ಅಲ್ಲಿ ಗ್ರಾಮಸ್ಥರು ಸೇರಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಿದ್ರು. ಇತ್ತೀಚೆಗೆ ಏನಾಗಿದೆ ಅಂದರೆ ಶಿವರಾತ್ರಿ ಹಬ್ಬ ಅಂದರೆ ಸಂತೆಪೇಟೆಗೆ ಒಂದು ಶಿವನ ದೇವಸ್ಥಾನದಿಂದ ದೇವಸ್ಥಾನ ಮುಗಿಸ್ಕೊಂಡು ಶಿವನ ದರ್ಶನ ಮಾಡಿದವರು ತಾಯಿ ಪಾರ್ವತಿ ದರ್ಶನ ಮಾಡಲಿ ಅನ್ನೋದೊಂದು ಅತಿಥಿ ಪದ್ಧತಿ ನಡ್ಕೊಂಡಿದೆ. ಹಂಗಾಗಿ ಪ್ರತಿ ವರ್ಷ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಇನ್ನು ಮುಂದಕ್ಕೆ ಇನ್ನೂ ವಿಜೃಂಭಣೆಯಾಗಿ ನಡೆಯುತ್ತೆ. ಅದರಲ್ಲಿ ಒಂದು ಇನ್ನು ವಿಗ್ರಹ ಇದ ಬೇರೆ ಆಗುತ್ತೆ, ವಿಘ್ನೇಶ್ವರದ್ದು ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಒಳ್ಳೆ. ಅದು ಏನು ಗೊತ್ತಾ, ವರ್ಷ ಬಂದು ಜನಗಳು ಬಂದು ಯಾರು ಊಟ ಗೀಟ ಕ್ಲೀನಾಗಿ ಮಾಡ್ಕೊಂಡು ಯಾರಿಗೂ ತೊಂದರೆ ಮಾಡ್ದಂಗೆ ಹೋಗ್ಬಿಟ್ಟು ಸಾಕು ನಮ್ಗೆ ಅಷ್ಟೇ. ಇಲ್ಲಿನ ಪ್ರತೀತಿ ಒಂದೇ ಒಂದು ವಿಶೇಷತೆ,
ಇವರೆಲ್ಲ ಸಹಕಾರದೊಂದಿಗೆ 40-45 ವರ್ಷಗಳ ಕಾಲ ವಿಜೃಂಭಣೆಯಾಗಿ ನಡೆಸಿಕೊಟ್ಟಂತಹ ಈ ಸಂತೆಪೇಟೆಯ ಜನತೆ ಉದ್ಧಾರವಾಗಲಿ, ಜಗನ್ಮಾತೆ ಆಶೀರ್ವಾದವಾಗಲಿ. ಇಲ್ಲಿ ಹರಿಕತೆ, ಪ್ರವಚನ, ಭಜನೆ, ಜಾನಪದ ಸಂಗೀತ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಪಾರವಾಗಿರ್ತಕ್ಕಂಥ ಸೇವೆ ಅಂದರೆ ಈ ಸನ್ನಿಧಿ ತಪ್ಪಾಗಲಾರದು. ಆ ನಿತ್ಯಾನಂದನ ಅವರ ಅನುಗ್ರಹದಿಂದ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ಆ ದೇವಿ, ನಾವು ಅರ್ಚಕರು ಆಭಾರಿಯಾಗಿರ್ತೇವೆ. ಜನತೆಗೆ ನಮ್ಮ ಶುಭಾಶಯಗಳು, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದೇವಿ ದೇವಸ್ಥಾನದಲ್ಲಿ ಏನೋ ಒಂದು ಪವಾಡ ಇದೆ, ಶಕ್ತಿ ಇದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಸುಮಾರು 20 ವರ್ಷದಿಂದ ನಾನು ಇಲ್ಲಿ ಪೇಷಂಟ್ ಆಗಿದ್ದೆ, ಈಗ ಚೆನ್ನಾಗಿದ್ದೀನಿ. ನನ್ನ ಕೈಲಾದ ಸಹಾಯ ದೇವಸ್ಥಾನಕ್ಕೆ ನಾನು ವರ್ಷ ವರ್ಷ ಮಾಡ್ಕೊಂಬರ್ತಿದ್ದೀನಿ. ಅನಂತಾಚಾರ ಅಂತ. ಎಷ್ಟು ವರ್ಷದಿಂದ ಈ ರಸಾಯನ ಮಾಡ್ಬಿಟ್ಟು ಶಿವರಾತ್ರಿ ಅನಿಸ್ತಾ ಇದ್ದಾರೆ? 18ನೇ ವರ್ಷದ ಈ ಸರಿ ಮಾಡ್ತಾರೆ. ಕೊಳದಪ್ಪೇಶ್ವರ ದೇವಸ್ಥಾನದಲ್ಲಿ. ಎಷ್ಟು ಟೀಮ್, ಎಷ್ಟು ಜನ ಇದ್ದಾರೆ ಸರ್? ಸರ್, ಟೀಮ್ ಒಂದು 30-40 ಜನ ಇದ್ದೀವಿ. ಎಷ್ಟು ಹಣ್ಣು, ಎಷ್ಟು ಥರ ಹಣ್ಣುಗಳನ್ನ ಇದು ಮಾಡ್ತೀರಿ? 5 ಥರ ಹಣ್ಣು ಹಚ್ತೀವಿ. ಪಂಚಫಲ ಪ್ರಸಾದ ಅಂತ ಮಾಡ್ತೀವಿ, ರಸಾಯನ ಮಾಡಿ ಹಂಚೋದು. ಎಷ್ಟು ಜನ ಹಂಚುತ್ತೆ ಸರ್? ಕನಿಷ್ಠ ಅಂದರೂ 5,000 ಜನ ಪ್ರಸಾದ ಹಿಂತಾರೆ. ಈಗ ಮುಂದಿನ ದಿನಗಳಲ್ಲಿ ಏನು ಯೋಜನೆ, ಯಾವ ಥರ ಮಾಡಬೇಕು, ಇದನ್ನೇ ಇಂಪ್ರೂವ್ ಮಾಡಬೇಕು ಅಂತ ಕಂಟಿನ್ಯೂ ಮಾಡಬೇಕಂತ ಸರ್? ಇದನ್ನೇ ಅಭಿವೃದ್ಧಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಹಣ ಸಹಾಯ ಮಾಡ್ತಾರೆ, ಕಾರ್ಯನಿರ್ವಹಿಸೋದು ಭಾಳ ಕಷ್ಟ. ನನ್ನ ಹೆಸರು ಬದ್ರಿನಾಥ ಅಂತ, ಇಲ್ಲೇ ಬೋಂಡ ವ್ಯಾಪಾರಿ ಮಾಡ್ತಾ ಇದ್ದೀನಿ. ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಒಂದು 100 KG 500 KG ಹಣ್ಣು ಹಂಚು ಇದು ಮಾಡಿ ಕಟ್ ಮಾಡಿ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹಣ ಸಹಾಯ ಮಾಡ್ತಾರೆ, ಆದರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಯಾರಾದರೂ ಬೇಕು ಜನಗಳು, ಅದೊಂದು ಬಂದು ಭಕ್ತಾದಿಗಳು ಮಾಡಿಕೊಟ್ರೆ ಭಾಳ ಒಳ್ಳೆಯದು. ದುಡ್ಡು ಕೊಟ್ಟಿದ್ದೀವಿ ಅಂತ ಲೆಕ್ಕ ಅಲ್ಲ, ಅದರಲ್ಲಿ ಕೈ ಕೆಲಸ ಮಾಡಬೇಕು, ಮಾಡೋದ್ರೇ ಜನಗಳಿಗೆ ತೃಪ್ತಿ ಆಗುತ್ತೆ. ಇಂಥವ್ರು ಮಾಡೋದು, ಇಂಥವ್ರು ಕೊಟ್ಟರು ಅನ್ನೋದು ಒಂದು ಹವ್ಯಾಸ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಅದಕ್ಕೆ ಕೊಟ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಒಂದು ಸ್ವಲ್ಪ ಕೆಲಸ ನಾವು ದೇವ್ರ ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕೆಲಸ ಮಾಡೋದ್ರೇ ಅದು ಶಕ್ತಿ ಬರೋದು. ಇಲ್ಲ ಅಂದರೆ ಏನೂ ಅದು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಎಷ್ಟು ಕೊಡ್ತೀವೋ ಅಷ್ಟು, ಅದರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡೋದ್ರೇ ದೇವ್ರಿಗೂ ತೃಪ್ತಿ ಆಗೋದು. ಅದನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸ್ವಲ್ಪ ಕೊಳದಪ್ಪೇಶ್ವರ ದೇವಸ್ಥಾನ ಜನ ಸಹಾಯ ಮಾಡಿದ್ರೆ ಸಾಕು ನಮಗೆ ಅಂತ. ಎಷ್ಟು ವರ್ಷದಿಂದ ಮಾಡ್ತೀವಿ? 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೇವೆ ಮಾಡೋದ್ರಿಂದ ನನಗೂ ಪ್ರತಿಫಲ ಸಿಕ್ಕಿದೆ. ಸೇವೆ ಮಾಡೋದ್ರಿಂದ ಈಶ್ವರನ ದೇವಸ್ಥಾನ ಸೇವೆ ಮಾಡೋದ್ರಿಂದ ನನಗೂ ಒಂದು ಪ್ರತಿಫಲ ಸಿಕ್ಕಿದೆ. ನಾನು ಒಂದು 3 ವರ್ಷದಿಂದ ಒಂದು ಅಂಗಡಿ ಮಾಡ್ಕೊಂಡಿದ್ದೀನಿ, ಇದರಿಂದಲೇ ನನಗೆ ಬಂದಿದೆ ಅನ್ನೋದೊಂದು ನನಗೊಂದು ತೃಪ್ತಿ ಇದೆ. ನನ್ನ ಶಕ್ತಿ ಅಷ್ಟಿದೆ, ನನ್ನ ಕೆಲಸ ಏನು ಮಾಡಿದ್ರು ನನಗೆ ಅಷ್ಟು ಶಕ್ತಿ ಕೊಡ್ತಾ ಇದೆ ದೇವರು. ನಾನು ಅದರಿಂದ ಮೇಲೆ ಏನು ಹೇಳೋಕ್ಕಾಗಲ್ಲ. ನನ್ನ ಹೆಸರು ಪ್ರಭಾಕರ ಅಂತ, ಕಾಳಿಕಮ್ಮ ಜ್ಯುವೆಲ್ಲರ್ಸ್ ಅಂತ. ನಾವು ಒಂದು 10 ವರ್ಷದಿಂದ ಸೇವೆ ಮಾಡ್ತಾ ಇದ್ವಿ ಕೊಳ್ಳಪ್ಪೇಶ್ವರ ದೇವಸ್ಥಾನ. ಪಂಚಫಲ ಅಂತ ಮಾಡ್ತಾ ಇದ್ವಿ, ಅದನ್ನು ಸ್ನೇಹಿತರ ಬಳಗದಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಭಾಳ ಒಳ್ಳೆ ಇದೆ ಕಾರ್ಯ ಶಿವರಾತ್ರಿ ದಿವಸ, ನಮಗೆ ತುಂಬ ಸಂತೋಷ ಆಗಿದೆ, ಒಳ್ಳೆಯದಾಗಿದೆ. ಸರ್, ನೀವು ಮಾಡೋ ರಸಾಯನ ಇದ್ದೇನೆ ಪಂಚಫಲ? ಒಂದು 5,000-6,000 ಜನ, ಒಂದು ಸರಿ 5,000-5,500 ಕಪ್ಪು ಖರ್ಚಾಗಿತ್ತು, ಈ ಸರ್ತಿ ಒಂದು 6,000 ಜನ. ಶಿರಾ ನಗರದ ಮಾತಾ ಅನ್ನಪೂರ್ಣೇಶ್ವರಿ ಧ್ಯಾನ ಮಂದಿರದಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ 25/2/2020 ಮಂಗಳವಾರ ಹಾಗೂ 26ರ ಬುಧವಾರದಂದು ನಡೆಸಲಾಗುವುದು. ಶಿರಾ ನಗರದ ಮಾಧವ ನಗರದಲ್ಲಿ ನೆಲೆಸಿರುವ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಧ್ಯಾನ ಮಂದಿರದಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವರ 16ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ದಿನಾಂಕ 25/2/2020 ಮಂಗಳವಾರ ಮತ್ತು 26/2/2020 ಬುಧವಾರದಂದು ನಡೆಸಲಾಗುವುದು ಎಂದು ಶ್ರೀ ಮಾತಾ ಲಕ್ಷ್ಮೀ ಮಾತಾಜಿ ತಿಳಿಸಿದರು. ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಇಲ್ಲಿನ ಮುಖ್ಯ ಸುಮಾರು 2003 ಇಸ್ವಿಯಲ್ಲಿ ಇದು ಪ್ರತಿಷ್ಠಾಪನೆ ಆಗಿದ್ದು ಸುಮಾರು ಹೀಗೆ 16 ವರ್ಷ ಕಳೆದಿದೆ. ಈ ಒಂದು ಕಾರ್ಯಕ್ರಮ ತುಂಬ ವಿಶೇಷವಾದ್ದು. ನನ್ನ ಗುರುಗಳ ಒಂದು ಆಶೀರ್ವಾದ ಏನು ಅಂದರೆ,
ಈ ಒಂದು ಈ ಒಂದು ಅನ್ನಪೂರ್ಣೇಶ್ವರಿ ಧ್ಯಾನ ಮಂದಿರ ಮಾಡಲಿಕ್ಕೆ ಮುಖ್ಯ ಉದ್ದೇಶ ನನ್ನ ಗುರುಗಳು ಅನ್ನವನ್ನು ಹಂಚಿ ತಿನ್ನಬೇಕು, ಅನ್ನನ ಕೊಂಡ್ಕೊಂಡು ತಿನ್ನಬಾರ್ದು ಅಂತ ಉದ್ದೇಶ ಅವರಿತ್ತು. ಆ ಉದ್ದೇಶಕ್ಕೆ ಇಲ್ಲೊಂದು ಅನ್ನ ಕ್ಷೇತ್ರ ಅಂತ ಮಾಡಿದ್ವಿ. ಸುಮಾರು ವರ್ಷಗಳ ಕಾಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರಸಾದನ ಕೊಡ್ತಾ ಇದ್ವಿ. ಈಗಲೂ ಕೂಡ ಅದನ್ನು ಮುಂದುವರ್ಸಕ್ಕೆ ಆಗ್ತಾ ಇದೆ, ಯಾಕೆಂದರೆ ಇಲ್ಲಿಗೆ ಆಗಲೇ ಸುಮಾರು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿದೆ, ಅದನ್ನು ಈಗ ರದ್ದು ಮಾಡಿದ್ವಿ. ಈ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನಪೂರ್ಣೇಶ್ವರಿ ಧ್ಯಾನ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ 16ನೇ ವರ್ಷದ್ದು. ಈ 16 ವರ್ಷಕ್ಕೆ ಸುಮಾರು ಭಕ್ತರು ಬರ್ತಾರೆ, ಜೊತೆಯಲ್ಲಿ ಸುಮಾರು ಹಳ್ಳಿಗಳಿಂದ ಬರ್ತಾಯಿದ್ದಾರೆ. ಈ ಹಳ್ಳಿಗಳಲ್ಲಿ ಬಂದಂಥ ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ಇಲ್ಲಿನ ಸೇವೆ ಮಾಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಲ್ಲಿನ ಮುಖ್ಯ ವಿಶೇಷ ಅಂದರೆ ಈ ಸರಿ ಮಂಗಳವಾರ ಮತ್ತು ಬುಧವಾರ ಅಂದರೆ 25 ಮತ್ತು 26ನೇ ತಾರೀಕು ಇದು ಕಾರ್ಯಕ್ರಮ ನಡೀತು. 25 ಸಾಯಂಕಾಲ ಹೋಮನ ಶುರುವಾಗ್ತದೆ, 25 ಅನ್ನಪೂರ್ಣ 26ನೇ ತಾರೀಕು ಬೆಳಗ್ಗೆ ಅನ್ನಪೂರ್ಣೇಶ್ವರಿ ಹೋಮ ಮತ್ತು ಚಂಡಿಕ ಹೋಮ ಆಗ್ತದೆ. ಈ ಸರಿ ವಿಶೇಷ ಏನು ಅಂತಂದರೆ ಗಿರ್ಜಾ ಕಲ್ಯಾಣ. ಗಿರ್ಜಾ ಕಲ್ಯಾಣದಲ್ಲಿ ಯಾರ್ಯಾರು ಭಾಗವಹಿಸಿ, ಇದು ಲೋಕ ಕಲ್ಯಾಣಕ್ಕಾಗಿ ಸ್ವಾರ್ಥಕ್ಕಾಗಿ ಅಲ್ಲ, ಎಲ್ಲರೂ ಕೂಡ ನಾವು ಇದುವರೆಗೂ ಮಾಡಿದಂಥದ್ದೆಲ್ಲ ಕೂಡ ಲೋಕ ಕಲ್ಯಾಣಕ್ಕಾಗಿ. ಈ ಸರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬ್ರಹ್ಮ ಇದು ಬಾಬು ನರೇಂದ್ರ ಶರ್ಮಾ ಗುರುಜಿಯವರು ಬರ್ತಾಯಿದ್ದಾರೆ, ಅವರು ಮತ್ತು ಇನ್ನೂ ಸುಮಾರು ಗಣ್ಯವ್ಯಕ್ತಿಗಳು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪೂರ್ಣ ಭಾಗವಹಿಸ್ತಾರೆ. ಮತ್ತು ಜೊತೆಯಲ್ಲಿ ಇಲ್ಲಿನ ಒಂದು ಕಾರ್ಯಕ್ರಮದಲ್ಲಿ ಸಂಜೆ ಒಂದು ದೀಪ ಪೂಜೆ ಇರುತ್ತೆ. ಮತ್ತು ಜೊತೆಯಲ್ಲಿ ಅಮ್ಮನಿಗೆ ಪ್ರತಿ ವರ್ಷದಂತೆ ರಾಜಬೀದಿಗಳಲ್ಲಿ ಮೆರವಣಿಗೆ ಇರ್ತದೆ. ಈ ಸರಿ ವಿಶೇಷ ಅಂದರೆ ಈ ಒಂದು ಕಾಳಿ ನರ್ತನ ಅಂತ ಹೊಸದಾಗಿ ಮಾಡ್ತಾಯಿದ್ದೀವಿ. ಇದುವರೆಗೆ ಇಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ಕಾಳಿ ನರ್ತನ ಮಾಡ್ತಾಯಿದ್ದಾರೆ, ಬರ್ತಾಯಿದ್ದಾರೆ ಅವರು. ಇಷ್ಟು ಮೆರವಣಿಗೆ ಆಗ್ತದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.